ಓಂ ನಮಃ ಶಿವಾಯ. ಎಲ್ಲ ಶಿವಶರಣರಿಗೆ, ಶಿವಸುತರಿಗೆ ಈ ಒಂದು ಆಧ್ಯಾತ್ಮಿಕ ಜ್ಞಾನದ ಬೆಳಕಿನ ಈ ಸಂಚಿಕೆಯ ಎರಡನೆಯ ಅಧ್ಯಾಯ. ಈ ಅಧ್ಯಾಯದ ಹೆಸರೇ ಆಗಿದೆ ಮಾನವೀಯ ಜೀವಂತ ಮೌಲ್ಯಗಳು, ಲಿವಿಂಗ್ ವ್ಯಾಲ್ಯೂಸ್. ಆತ್ಮೀಯರೇ, ಕಳೆದ ಸಂಚಿಕೆಯಲ್ಲಿ ನಾವು ಅರ್ಥ ಮಾಡಿಕೊಂಡ್ವಿ, ಮೌಲ್ಯಗಳು ನಮ್ಮ ಮೂಲ ಸಂಸ್ಕಾರದ ಒಂದು ಮುಖ್ಯ ಗುಣ ಆಗಿರ್ತಕ್ಕಂಥದ್ದು. ಕರ್ಮದಂತೆ ಸಂಸ್ಕಾರ, ಸಂಸ್ಕಾರದಂತೆ ಕರ್ಮ. ಇವತ್ತಿನ ಈ ಒಂದು ಆಧುನಿಕ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅಂತ ಬಯಸ್ತಾರೆ. ಹಾಗೆಯೇ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋಂತಹ ಅನೇಕ ರೀತಿಯ ಒಂದು ಪ್ರಯತ್ನದಿಂದನೂ ಕೂಡ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಿರ್ತಾರೆ. ಆದರೆ ಎಷ್ಟೆಲ್ಲ ಜೀವನದಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಗಿದ್ರೂ ಕೂಡ ಒಳಗಡೆ ಇರ್ತಕ್ಕಂತಹ ಒಂದು ಖುಷಿ, ತೃಪ್ತಿ, ಇದರಲ್ಲಿ ಎಲ್ಲೋ ಒಂದು ಕಡೆ ಇನ್ನೂ ಕೊರತೆ ಇದೆ ಅಂತ ಫೀಲ್ ಆಗುತ್ತೆ. ಮನುಷ್ಯ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿರ್ತಾನೆ, ಎಲ್ಲ ರೀತಿಯಲ್ಲೂ ಹೆಸರು ಮಾಡಿರ್ತಾನೆ, ಆದರೆ ನೆಮ್ಮದಿ ಶಾಂತಿಯಿಂದ ಇರೋಕ್ಕಾಗಲ್ಲ. ಆನಂದವಾಗಿ ಜೀವನದಲ್ಲಿ ಅಂದ್ಕೊಂಡಿರೋದನ್ನು ಅನುಭವಿಸೋಕ್ಕಾಗಲ್ಲ, ನೆಮ್ಮದಿಯಿಂದ ನಿದ್ರೆ ಮಾಡೋಕ್ಕಾಗಲ್ಲ. ಸಂಬಂಧಗಳಲ್ಲಿ ಇರ್ತಕ್ಕಂತಹ ಒಂದು ಕಂಟಕಗಳನ್ನು ದೂರ ಮಾಡ್ಕೊಳ್ಳೋಕ್ಕಾಗಲ್ಲ. ಕಾರಣ ಇಷ್ಟೇ, ಒಂದು ವೇ ಅಂದರೆ ಒಂದು ರೀತಿಯಲ್ಲಿ ಮಾತ್ರ ನಾವು ಬಾಹ್ಯದ ಪರಿವರ್ತನೆ ಮಾಡ್ಕೊಳ್ತಾ ಇದ್ದೀವಿ, ಆದರೆ ಆಂತರ್ಯದ ಪರಿವರ್ತನೆಯ ಕೊರತೆ. ಹೊರಗಡೆ ಕಾಣಿಸ್ತಾ ಇರೋದು ಲೈಫ್ ಸ್ಟೈಲ್, ಆದರೆ ಒಳಗಡೆ ಇರ್ತಕ್ಕಂಥದ್ದು ಲಿವಿಂಗ್ ವ್ಯಾಲ್ಯೂಸ್. ಲಿವಿಂಗ್ ಎಲ್ಲರೂ ಚೇಂಜ್ ಮಾಡ್ತಾ ಇದ್ದೀವಿ, ಹೌ ಟು ಲಿವ್ ಇದನ್ನು ಮಾತ್ರ ನಾವು ಅರ್ಥ ಮಾಡಿಕೊಂಡಿಲ್ಲ. ಇವತ್ತು ನಾವು ಲಿವಿಂಗ್ ಲೈಫ್ ಸ್ಟೈಲ್ನ ಅರ್ಥ ಮಾಡ್ಕೋಬೇಕಾದ್ರೆ ಲಿವಿಂಗ್ ಲೈಫ್ ಥಾಟ್ಸ್ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ಹೇಳ್ತಾರಲ್ಲ ಆರ್ಟ್ ಆಫ್ ಲಿವಿಂಗ್ ಅಂತ. ಆದರೆ ಆರ್ಟ್ ಆಫ್ ಲಿವಿಂಗಿಗೂ ಕೂಡ ಮುಖ್ಯವಾಗಿರೋದು ಆರ್ಟ್ ಆಫ್ ಥಿಂಕಿಂಗ್ ಅಂತ ಹೇಳ್ಬೋದು. ಆತ್ಮೀಯರೇ, ಈ ಪ್ರಪಂಚದಲ್ಲಿ ಎಲ್ಲರಿಗೂ ಎರಡು ಪ್ರಕಾರದ ಎಜುಕೇಷನ್ ಕೊಡಬೇಕು. ಒಂದು ಎಜುಕೇಷನ್, ಲಿವಿಂಗ್ ಎಜುಕೇಷನ್. ಅದು ಈಗಾಗಲೇ ನಾವು ಸಬ್ಜೆಕ್ಟ್ ನಾಲೆಜಿಂದ ಕೊಡುವಂಥದ್ದನ್ನು ನೋಡ್ತಾ ಇದ್ದೇವೆ. ಇನ್ನೊಂದು ಲಿವ್ ಎಜುಕೇಷನ್, ಅಂದರೆ ಹೌ ಟು ಲಿವ್, ಅಂದರೆ ನಮ್ಮ ಮಾನವೀಯ ಮೌಲ್ಯಗಳನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋ ಎಜುಕೇಷನ್ ಎಲ್ಲೂ ಕೊಡ್ತಾ ಇಲ್ಲ. ಒಬ್ಬ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಒಬ್ಬ ಲಾಯರ್ ಆಗಲಿ, ಒಬ್ಬ ಜ್ಯೂರಿಸ್ಟ್ ಆಗಲಿ, ಒಬ್ಬ ಪೊಲಿಟಿಷಿಯನ್ ಆಗಲಿ, ಆ ಎಜುಕೇಷನ್ ಏನಿದ್ರೂ ಕೂಡ ನನ್ನ ಡಾಕ್ಟ್ರ್ ಹೇಗಾಗಬೇಕು ಅನ್ನೋದನ್ನು ಕಲಿಸ್ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಡೋದು, ಸರ್ಜರಿ ಮಾಡೋದು, ಇದನ್ನು ಕಲಿಸ್ಕೊಡ್ತಾರೆ. ಇವತ್ತು ಅದರ ಜೊತೆಗೆ ಸಹಾನುಭೂತಿ, ದಯೆ, ಕರುಣೆ, ಅನುಕಂಪ, ಶಾಂತಿ, ಸಹನೆ, ನೆಮ್ಮದಿ, ಇದನ್ನು ಯಾರೂ ಕಲಿಸ್ಕೊಡೋದಿಲ್ಲ. ಇದರ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ಏನಾಗುತ್ತೆ, ಅಲ್ಲಿ ನಮ್ಮ ಪ್ರೊಫೆಷ್ನಲ್ ಎಥಿಕ್ಸ್ ಅಂತ ಏನು ಹೇಳ್ತೇವೆ, ಮಾನವೀಯ ಮೌಲ್ಯಗಳು, ಮಾರಲ್ ವ್ಯಾಲ್ಯೂಸ್ ಅಥವಾ ವ್ಯಾಲ್ಯೂ ಸಿಸ್ಟಮ್ ಆಫ್ ಹ್ಯುಮ್ಯಾನಿಟಿ ಅನ್ನೋದೇನು ಹೇಳ್ತವೆ, ಅದು ಬ್ರೇಕ್ ಡೌನ್ ಆಗಿಬಿಡುತ್ತೆ. ಕಾರಣ ನಾವು ಅದರ ಬಗ್ಗೆ ಒಂದು ಸ್ವಲ್ಪ ಕೂಡ ಎಫರ್ಟ್, ಪ್ರಯತ್ನ ಮಾಡಿರೋದಿಲ್ಲ. ಈ ಲಿವಿಂಗ್ ವ್ಯಾಲ್ಯೂಸ್ ಅನ್ನೋದು ಹೇಗೆ ಅಂದರೆ, ಒಬ್ಬ ಸಮುದ್ರದ ಯಾತ್ರೆ ಮಾಡ್ತಕ್ಕಂತಹ ಸಮುದ್ರಯಾನದ ನಾವಿಕರು ಅಂದರೆ ಸಮುದ್ರದ ಪ್ರಯಾಣಿಕರು ಅಂತ ತಿಳ್ಕೊಳ್ಳೋಣ. ಆ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಕ್ಕಂಥವರಿಗೆ ಒಂದು ಕಾಂಪಾಸ್ ಅನ್ನೋದಿರುತ್ತೆ. ಆ ಕಾಂಪಾಸ್ ಏನು ಮಾಡ್ತಾ ಇರುತ್ತೆ, ಅವ್ರು ಯಾವ ಕಡೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಡೈರೆಕ್ಷನ್ ತೋರಿಸುತ್ತೆ. ಹಾಗೆ ಈ ಜೀವಂತ ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ವ್ಯಾಲ್ಯೂಸ್ ಆಫ್ ದ ಹ್ಯುಮ್ಯಾನಿಟಿ ಏನಿದೆ, ಲಿವಿಂಗ್ ವ್ಯಾಲ್ಯೂಸ್, ಇದು ಕೂಡ ನಮ್ಮ ಜೀವನಕ್ಕೆ ಒಂದು ಕಾಂಪಾಸ್ ಇದ್ದಂಗೆ. ಎಲ್ಲಿ ತನಕ ನಾವು ಈ ಕಾಂಪಾಸ್ನ ಫಾಲೋ ಮಾಡೋದಿಲ್ಲ, ಅಲ್ಲಿ ತನಕ ನಮ್ಮ ಲೈಫ್ನ ನಾವು ಡೆಫಿನೇಷನ್ ಮಾಡಿಕೊಂಡಿರೋ ಪ್ರಕಾರ ನಡೆಸ್ತೇವೆ. ಹೊತ್ತು ಒರಿಜಿನಲ್ ರೀತಿಯಲ್ಲಿ, ರಿಯಾಲಿಟಿ ರೀತಿಯಲ್ಲಿ ನಾವು ಅದನ್ನು ಅನುಭವ ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ ನಾನೊಂದು ಡೆಫಿನೇಷನ್ ಮಾಡ್ಕೊಂಡಿರ್ತೇನೆ ಖುಷಿ ಅಂತ ಹೇಳಿದ್ರೆ, ಓನ್ಲಿ ಅರ್ನಿಂಗ್, ಅರ್ನಿಂಗ್, ಅರ್ನಿಂಗ್ ಅಂತ. ನಾವು ಪ್ರೊಫೆಷನ್ನಲ್ಲಿ ಗ್ರೋ ಆಗೋದು ಅಂದರೆ ಏನು ತಿಳ್ಕೊಳ್ತೇವೆ, ಅಟ್ ಎನಿ ಕಾಸ್ಟ್ ನಾನು ಚೆನ್ನಾಗಿ ಅರ್ನ್ ಮಾಡಬೇಕು, ಅದೊಂದೇ ನನ್ನ ಪ್ರಿಯಾರಿಟಿ, ಅದೊಂದೇ ನನ್ನ ಪ್ರಾಮುಖ್ಯತೆ. ಜೀವನ ಅಂತ ಹೇಳಿದ್ರೆ ಓನ್ಲಿ ಅರ್ನಿಂಗ್ ಮಾತ್ರ ಇರೋದಿಲ್ಲ.
ಯಾರು ಬರೀ ಅರ್ನಿಂಗ್ ಹಿಂದೆ ಹೊರಟೋಗಿರ್ತಾರೆ ಅವರ ಜೀವನದ ಕೊನೆಯ ಒಂದು ಕಾಲದ ಒಂದು ನೆಮ್ಮದಿ ಶಾಂತಿಯಿಂದ ಅವರು ಯಾರೂ ಕೂಡ ಖುಷಿ ಖುಷಿಯಿಂದ ಲೈಫ್ನ ಎಂಡ್ ಮಾಡ್ಕೊಂಡು ಹೋಗಿಲ್ಲ ಆದರೆ ಬ್ಯಾಲೆನ್ಸ್ ಅನ್ನೋದು ಇಂಪಾರ್ಟೆಂಟ್ ದುಡ್ಡು ಸಂಪಾದನೆ ಮಾಡೋದು ತಪ್ಪಲ್ಲ ದುಡ್ಡನ್ನು ಗಳಿಸ್ಬೇಕು ಅನ್ನೋಂತಹ ಒಂದು ಲಕ್ಷ್ಯ ಇಟ್ಕೊಳ್ಳೋದು ತಪ್ಪಲ್ಲ ಬಟ್ ಯಾವ ರೀತಿಯಲ್ಲಿ ಗಳಿಸ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಗಳಿಸೋವಾಗ ನನ್ನ ಸ್ಟೇಟ್ ಆಫ್ ಮೈಂಡ್ ಹೆಂಗೆ ಇಟ್ಕೊಂಡಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅದಕ್ಕೆ ಕೆಲವರು ಹೇಳ್ತಾರಲ್ವಾ ನಾನು ದುಡ್ಡು ಚೆನ್ನಾಗಿ ಗಳಿಸಿದಾಗ ಹ್ಯಾಪಿಯಾಗಿರ್ತೀನಿ ಅಂತ ಅಂಥವ್ರು ಯಾವತ್ತೂ ಹ್ಯಾಪಿಯಾಗಿರೋಕ್ಕಾಗಲ್ಲ ಆದರೆ ಗಳಿಸೋವಾಗ ಹ್ಯಾಪಿಯಾಗಿದ್ದು ಗಳಿಸಿದ್ರೆ ಅದರ ರಿಸಲ್ಟ್ ಕೊನೆಯಲ್ಲೂ ಕೂಡ ಹ್ಯಾಪಿನೆಸ್ ಇರುತ್ತೆ ಯಾರು ಗಳಿಸೋವಾಗೇ ದುಃಖ ಚಿಂತೆ ಯಾವುದಾದ್ರೂ ರಾಂಗ್ ಪಾತ್ನಾದರೂ ಅನುಸರಿಸಿ ಅಪ್ರಾಮಾಣಿಕತೆ ಕರಪ್ಷನ್ ಇನ್ನು ಯಾವುದಾದ್ರೂ ಒಂದು ರೀತಿ ಬ್ರೈಬ್ ಏನೋ ಒಂದು ಮಾಡಿ ನಾನು ದುಡ್ಡು ಮಾಡಬೇಕು ಅನ್ನೋದೇ ಲಕ್ಷ್ಯ ಇಟ್ಕೊಂಡಿರ್ತಕ್ಕಂಥವ್ರು ಅವರ ವ್ಯಾಲ್ಯೂ ಸಿಸ್ಟಮ್ನ ಬ್ರೇಕ್ ಮಾಡಿಬಿಡ್ತಾರೆ ವ್ಯಾಲ್ಯೂ ಸಿಸ್ಟಮ್ನ ಬ್ರೇಕ್ ಮಾಡಿ ದುಡ್ಡು ಗಳಿಸ್ದಾಗ ಏನಾಗುತ್ತೆ ಒಂದು ರೀತಿ ಅವನ ಒಂದು ಗ್ರೋತ್ ಫೈನಾನ್ಷಿಯಲ್ ಬೆನಿಫಿಟ್ ಹೆಚ್ಚಾಗ್ತಾ ಇರ್ಬೋದು ಆದರೆ ಒಳಗಡೆ ಇರ್ತಕ್ಕಂತಹ ವ್ಯಾಲ್ಯೂ ಸಿಸ್ಟಮ್ ಕರಪ್ಟ್ ಆಗ್ತಾ ಇರುತ್ತೆ ಬ್ರೇಕ್ ಆಗ್ತಾ ಇರುತ್ತೆ ಅದಕ್ಕೆ ಹೇಳ್ತಾರಲ್ಲ ಆಫ್ ಆಫ್ ದ ಲೈಫ್ ಯು ಇನ್ವೆಸ್ಟ್ ಯುವರ್ ಹೆಲ್ತ್ ಟು ಅರ್ನ್ ಮನಿ ಎಗೈನ್ ಆಫ್ ಆಫ್ ದ ಲೈಫ್ ಯು ಇನ್ವೆಸ್ಟ್ ಯುವರ್ ಮನಿ ಟು ಅರ್ನ್ ಹೆಲ್ತ್ ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅರ್ಧ ಜೀವನ ನಾವು ಆರೋಗ್ಯವನ್ನು ಪಣವಾಗಿಟ್ಟು ಇನ್ವೆಸ್ಟ್ ಮಾಡಿ ನಾವೇನು ಮಾಡ್ತೀವಿ ದುಡ್ಡು ಗಳಿಸ್ತೀವಿ ಇನ್ನು ಅರ್ಧ ಜೀವನ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಹೆಲ್ತನ್ನು ಗಳಿಸೋಂಥ ಪ್ರಯತ್ನ ಮಾಡ್ತೀವಿ ಈಸ್ ಇಟ್ ಮೀನಿಂಗ್ಫುಲ್ ಲೈಫ್ ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ನಮ್ಮ ವ್ಯಾಲ್ಯೂ ಸಿಸ್ಟಮ್ನ ಬ್ರೇಕ್ ಮಾಡ್ತಾ ಇದ್ದೀವಿ ಎಜುಕೇಷನ್ ಸಿಸ್ಟಮಲ್ಲೇ ಈ ವ್ಯಾಲ್ಯೂ ಸಿಸ್ಟಮ್ ಅನ್ನೋದು ಏನಾಗಬೇಕಾಗಿದೆ ಅದರ ಜೊತೆಯಲ್ಲಿ ಇನ್ಕಲ್ಕೇಟ್ ಅದರ ಜೊತೆಯಲ್ಲಿ ಇದು ಸೇರ್ಕೋಬೇಕಾಗಿದೆ ಉದಾಹರಣೆಗೆ ನಾನು ಒಬ್ಬ ದೊಡ್ಡ ವ್ಯಕ್ತಿ ಒಮ್ಮೆ ಒಂದು ಸಭೆಯಲ್ಲಿ ಹಂಚಿಕೊಂಡಿರ್ತಕ್ಕಂಥ ಅನುಭವ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಹೈದರಾಬಾದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಾಗಿರ್ತಕ್ಕಂತಹ ಒಂದು ಘಟನೆ ಒಮ್ಮೆ ಒಬ್ಬ ವ್ಯಕ್ತಿ ಅಪಾರ್ಟ್ಮೆಂಟಲ್ಲಿರ್ತಕ್ಕಂತಹ ಒಂದು ಟೆನೆಂಟ್ ಯಾರು ಇರ್ತಾನೆ ಅವನಿಗೆ ಹಾರ್ಟ್ ಅಟ್ಯಾಕ್ ಬಂದಿರುತ್ತೆ ಅದೇ ಅಪಾರ್ಟ್ಮೆಂಟಲ್ಲಿ ಒಬ್ಬ ಫೇಮಸ್ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಇರ್ತಾರೆ ಅವ್ರ ಗಮನಕ್ಕೆ ತಂದಾಗ ಆತ ಒಂದೇ ಮಾತು ಹೇಳ್ತಾನೆ ಐ ಆಮ್ ಸಾರಿ ನಾ ಇವತ್ತು ಸಂಡೇ ನಾನು ಯಾವ ಕಾರಣಕ್ಕೂ ಯಾರನ್ನೂ ಕೂಡ ನೋಡಲ್ಲ ಅಂತ ದ ಪೇಷಂಟ್ ಸಫರ್ಡ್ ಅಂಡ್ ಡೈಡ್ ಇಲ್ಲಿ ಆತ ಎಜುಕೇಷನ್ ಪಡ್ಕೊಂಡಿದ್ದಾನೆ ದ ರೀಸನ್ ಈಸ್ ಅವನಿಗೆ ಏನು ಹುದ್ದೆಯನ್ನು ಸಕ್ಸಸ್ಫುಲ್ ಅಂತ ತಿಳ್ಕೊಂಡಿದ್ದಾನೆ ಆ ಒಂದು ಲಕ್ಷ್ಯವನ್ನು ಮುಟ್ಟಿದ್ದಾನೆ ಆ ಒಂದು ಟಾರ್ಗೆಟ್ನ ಮುಟ್ಟಿದ್ದಾನೆ ಆದರೆ ಅವನಲ್ಲಿ ಕಂಪ್ಯಾಷನ್ ಇಲ್ಲ ಕೇರಿಂಗ್ ವ್ಯಾಲ್ಯೂ ಇಲ್ಲ ಈಸ್ ಇಟ್ ದ ವೇ ಆಫ್ ಲೈಫ್ ಇನ್ನೊಂದು ಸೇಮ್ ಘಟನೆ ಅದೇ ಒಂದು ಅಪಾರ್ಟ್ಮೆಂಟಲ್ಲಾಗಿರ್ತಕ್ಕಂಥದ್ದು ಒಂದು ಮಹಿಳೆಗೆ ಒಂದು ಏನು ಡೆಲಿವರಿ ಟೈಮ್ ಅನ್ನೋದು ಬಂತು ಆ ಒಂದು ಅಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಡಾಕ್ಟ್ರು ಯಾವುದೋ ಒಂದು ಕೆಲಸದ ಮೇಲೆ ಹೊರಗಡೆ ಎಮರ್ಜೆನ್ಸಿಯಲ್ಲಿ ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಓಡೋಗಿದ್ದರು ಇಮಿಡಿಯೇಟ್ ಫೋನ್ ಕಾಲ್ ಮಾಡಿದ ಕೂಡಲೇ ಹೀ ಹ್ಯಾಡ್ ಡ್ರಾಪ್ ಆಲ್ ಹಿಸ್ ಕಮಿಟ್ಮೆಂಟ್ಸ್ ಆ್ಯಂಡ್ ಆಲ್ ಹಿಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಕೇಮ್ ಆ್ಯಂಡ್ ಫಸ್ಟ್ ಗಿವನ್ ಇಂಪಾರ್ಟೆನ್ಸ್ ಟು ಟ್ರೀಟ್ ದ ಪೇಷಂಟ್ ಇಲ್ಲಿ ಈ ವ್ಯಕ್ತಿಯಲ್ಲಿ ಕಂಪ್ಯಾಷನ್ ಕೇರ್ ಇದೆ ಆದರೆ ನಾವು ನೋಡ್ಬೋದು ಪ್ರೊಫೆಷನ್ ಪ್ರಕಾರವಾಗಿ ಇಬ್ಬರು ಡಾಕ್ಟರ್ಸು ಆದರೆ ವ್ಯಾಲ್ಯೂ ಸಿಸ್ಟಮ್ ಡಿಫರ್ಸ್ ಯಾಕೆ ಈ ಥರ ಆಗ್ತಾ ಇದೆ ವಾಟ್ ಈಸ್ ದ ರೀಸನ್ ಅಂತ ನಾವು ಡೆಪ್ತ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಾಗ ಪ್ರತಿಯೊಬ್ಬರು ಕೂಡ ನಾವು ಪ್ರೊಫೆಷ್ನಲ್ ಗ್ರೋತ್ ಆಗೋದೇ ಲೈಫಲ್ಲಿ ನಾವು ರೀಚ್ ಮಾಡ್ತಕ್ಕಂಥದ್ದು ಅಂದ್ಕೊಂಡಿದ್ದೀವಿ ಇವತ್ತು ಅರ್ನಿಂಗ್ ಮರ್ನಿನೇ ಪ್ರಿಯಾರಿಟಿ ಕೊಟ್ಟಿದ್ದೀವಿ ಇವತ್ತು ವಿ ನೆವರ್ ಎವರ್ ಟ್ರೈಡ್ ಇನ್ ಅನದರ್ ಆ್ಯಂಗಲ್ ನಮ್ಮ ಜೀವನದಲ್ಲಿ ನಾವು ಒಂದು ಕಾಂಪಾಸ್ ಯಾವ ಡೈರೆಕ್ಷನ್ ಹೋಗ್ತಾ ಇದೆ ಅನ್ನೋದನ್ನು ನಾವು ಯಾವತ್ತೂ ಕೂಡ ಗಮನಿಸ್ಲಿಕ್ಕೆ ಹೋಗ್ತಾ ಇಲ್ಲ ಆತ್ಮೀಯರೇ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೇಳೋದು ಸುಲಭ ಆದರೆ ಶ್ರೇಷ್ಠ ಜನ್ಮ ಅಂದಾಗ ಶ್ರೇಷ್ಠ ಸಂಸ್ಕಾರ ಏನಿದೆ ಆ ಸಂಸ್ಕಾರವನ್ನು ಕೂಡ ನಾವು ಕಾರ್ಯರೂಪಕ್ಕೆ ತರಬೇಕಲ್ವಾ ಕಾರ್ಯದಲ್ಲಿ ಅದು ತೊಡಗಿದಾಗ ಮಾತ್ರ ಅದು ಶ್ರೇಷ್ಠ ಸಂಸ್ಕಾರ ಅಂತ ಅನ್ನಿಸ್ಕೊಳ್ಳುತ್ತೆ ಮಾನವೀಯ ಮೌಲ್ಯಗಳನ್ನು ನಾವು ಬದಿಗಿಟ್ಟು ಇವತ್ತು ನಮ್ಮ ಲೈಫ್ ಸ್ಟೈಲ್ನ ನಾವು ಚೆನ್ನಾಗಿ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ
ಇದರಿಂದ ನಮ್ಮ ರಿಲೇಷನ್ಶಿಪ್ ಸಂಬಂಧಗಳಲ್ಲಿ ಕಲಹಗಳು ಕ್ರಿಯೇಟ್ ಆಗ್ತಾ ಇದೆ, ಖುಷಿಯಾಗಿಲ್ಲ. ಒಬ್ಬ ವ್ಯಕ್ತಿ ಹೇಳ್ತಾನೆ, ವಾಟ್ ಈಸ್ ದ ಯೂಸ್ ಆಫ್ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆ ಅಂತ. ನಾನು ಒಂದೇ ಕೇಳ್ತಾನೆ, ವಾಟ್ ಈಸ್ ದ ಯೂಸ್ ಆಫ್ ಯುವರ್ ಪರ್ಪಸ್ ಆಫ್ ಲೈಫ್ ಅಂತ. ಆತ ಹೇಳ್ತಾನೆ, ಅರ್ನಿಂಗ್ ಆ್ಯಂಡ್ ಲಿವಿಂಗ್ ಲೈಫ್ ಆ್ಯಂಡ್ ಒನ್ ಆರ್ ಅದರ್ ಡೇ ಡೈಯಿಂಗ್ ಅಂತಾನೆ. ಹಾಗಾದರೆ ನೀನು ಅರ್ನಿಂಗ್ ಲಿವಿಂಗ್ ಡೈಯಿಂಗೇ ಜೀವನನ, ಅಥವಾ ನೀನೇನಾಗಿದ್ದೆ ಬೀಯಿಂಗ್, ಆ ಬೀಯಿಂಗನ್ನು ಅರ್ಥ ಮಾಡ್ಕೊಂಡು ಡೂಯಿಂಗ್ ಮಾಡೋದು ಜೀವನನ ನಾವೇ ಅರ್ಥ ಮಾಡ್ಕೋಬೇಕಾಗಿದೆ. ಲಿವಿಂಗ್ ಡೈಯಿಂಗ್ ಈಸ್ ನಾಟ್ ದ ಪರ್ಪಸ್ ಆಫ್ ಲೈಫ್, ಬೀಯಿಂಗ್ ಆ್ಯಂಡ್ ಡೂಯಿಂಗ್ ಈಸ್ ದ ಪರ್ಪಸ್ ಆಫ್ ಲೈಫ್. ಬೀಯಿಂಗ್ ಅಂದರೆ ನನ್ನಲ್ಲಿರ್ತಕ್ಕಂತಹ ವ್ಯಾಲ್ಯೂ ಸಿಸ್ಟಮ್ನ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಯಾವ ಕಾರಣಕ್ಕೂ ಕೂಡ ನನ್ನ ವ್ಯಾಲ್ಯೂಸ್ನ ಕಾಂಪ್ರಮೈಸ್ ಮಾಡಿಕೊಂಡಾಗ ಖಂಡಿತವಾಗಿಯೂ ಐ ವಿಲ್ ಡಿಕ್ಲೈನ್ ಮೈ ವ್ಯಾಲ್ಯೂ ಸಿಸ್ಟಮ್, ನನ್ನ ವ್ಯಾಲ್ಯೂ ಸಿಸ್ಟಮ್ ಬ್ರೇಕ್ ಡೌನ್ ಆಗುತ್ತೆ. ಮಾನವೀಯ ಮೌಲ್ಯಗಳು ಅಂತಕ್ಕಂಥದ್ದು ಆತ್ಮದ ಸಂಪತ್ತು, ಆತ್ಮದ ಒಂದು ಪ್ರಾಪರ್ಟಿ. ಈ ಶರೀರ ಬಿಟ್ಟಾಗ ನಾವು ತಗೊಂಡು ಹೋಗೋದು ಎರಡೇ, ಒಂದು ಕರ್ಮ, ಇನ್ನೊಂದು ಸಂಸ್ಕಾರ. ಈ ಶರೀರ ಇದ್ದಾಗ ಗಳಿಸಿದ್ದು ಇಲ್ಲೇ ಗಳಿಸ್ತೇವೆ, ಇಲ್ಲೇ ಬಿಟ್ಟು ಹೋಗ್ತೇವೆ. ಸೊ ನಾವು ಲಾಂಗ್ ಟರ್ಮ್ ಪ್ಲ್ಯಾನ್ ಅಥವಾ ಶಾರ್ಟ್ ಟರ್ಮ್ ಪ್ಲ್ಯಾನ್ ಎರಡೂ ಕೂಡ ಗಮನದಲ್ಲಿ ಇಟ್ಕೋಬೇಕಲ್ವ. ಜೀವನ ಯಾವತ್ತೂ ಕೂಡ ನಾವು ಶಾರ್ಟ್ ಟರ್ಮ್ ಪ್ಲ್ಯಾನಿಂದ ಮಾಡಿದಾಗ ಅದನ್ನು ಸಕ್ಸಸ್ಫುಲ್ ಲೈಫ್ ಅಂತ ಹೇಳೋದಿಲ್ಲ. ಲಾಂಗ್ ಟರ್ಮ್ ಪ್ಲ್ಯಾನ್ ಇಟ್ಕೊಂಡಾಗ ಮಾತ್ರ ಅದನ್ನು ಸಕ್ಸಸ್ಫುಲ್ ಲೈಫ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ನಾವೇ ಯೋಚನೆ ಮಾಡೋಣ. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ನಾವು ಎಲ್ಲ ಬಿಡೋದಲ್ಲ. ಆಧ್ಯಾತ್ಮಿಕತೆ ಅಂದರೆ ಚೇಂಜಿಂಗ್ ಯುವರ್ ಥಿಂಕಿಂಗ್ ವೇ ಅಷ್ಟೇ, ಪಾತ್ ಆಫ್ ಥಿಂಕಿಂಗ್, ಆರ್ಟ್ ಆಫ್ ಥಿಂಕಿಂಗ್, ಅಥವಾ ನಿಮ್ಮ ಥಿಂಕಿಂಗ್ನಲ್ಲಿ ಬದಲಾವಣೆ ತರೋದು. ನಿಮ್ಮ ದೃಷ್ಟಿ, ನಿಮ್ಮ ವಿಷನ್, ನಿಮ್ಮ ಪರ್ಸೆಪ್ಷನ್, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಮೆಚ್ಯೂರಿಟಿ, ಇದನ್ನು ನೀವು ಸರಿ ಮಾಡ್ಕೊಳ್ಳೋದು ಆಧ್ಯಾತ್ಮಿಕತೆ. ಅಲ್ಲಿ ಮೆಚ್ಯೂರಿಟಿ ಅಂತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ನಾವು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಅಪ್ಸೆಟ್ ಆಗೋದು, ಚಿಕ್ಕ ಚಿಕ್ಕ ಮಾತುಗಳಲ್ಲಿ ನಾವು ಮನಸ್ಸನ್ನು ಕೆಡಿಸ್ಕೊಳ್ಳೋದು, ಪರಸ್ಪರ ಇನ್ನೊಬ್ಬರ ಒಂದು ಸಂಸ್ಕಾರನ ಅಕ್ಸೆಪ್ಟ್ ಮಾಡದೆ ನಮ್ಮ ಒಳಗಡೆ ನಾವೇ ಬಹಳ ಒಂದು ರೀತಿಯಲ್ಲಿ ನಿರಾಶೆ ಆಗೋದು, ದಿಸ್ ಈಸ್ ಕಾಲ್ಡ್ ಲ್ಯಾಕ್ ಆಫ್ ಮೆಚ್ಯೂರಿಟಿ. ಮೆಚ್ಯೂರಿಟಿ ಯಾರಿಗಿರಲ್ಲ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಯಾರಿಲ್ಲ ಅಂದರೆ ನಾಲೆಜ್ ಇಲ್ಲ. ನಾಲೆಜ್ ಯಾರಿಗಿಲ್ಲ ಅಂದರೆ ಯಾರಿಗೆ ಸ್ಪಿರಿಚುಯಲ್ ಲೈಟ್ ಅನುಭವ ಆಗಿರೋದಿಲ್ಲ. ಎಲ್ಲಿ ತನಕ ನಮಗೆ ಸ್ಪಿರಿಚುಯಲ್ ಲೈಟ್ ಅನುಭವ ಆಗಲ್ಲ ಅಲ್ಲಿ ತನಕ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಲ್ಯಾಕ್ ಆಫ್ ನಾಲೆಜ್ ಇರುತ್ತೆ, ಅಲ್ಲಿವರೆಗೂ ಲ್ಯಾಕ್ ಆಫ್ ಮೆಚ್ಯೂರಿಟಿ ಇರುತ್ತೆ. ಯಾವಾಗ ನಮಗೆ ಲ್ಯಾಕ್ ಆಫ್ ಮೆಚ್ಯೂರಿಟಿ ಇರುತ್ತೆ, ನಾವು ಜೀವನದ ಪ್ರತಿಯೊಂದು ಸೀನ್ ಯಾವುದೇ ಬಂದರೂ ಕೂಡ ಆ ಸೀನಲ್ಲಿ ನಾವು ನಮ್ಮ ರಿಯಾಕ್ಷನಲ್ಲಿ ನಾವೇನಾಗ್ತಾ ಇರ್ತೇವೆ, ಪದೇ ಪದೇ ಫೇಲ್ ಆಗ್ತಾ ಇರ್ತೇವೆ. ಹೇಳ್ತಾರಲ್ವ, ಯಾವುದೇ ಒಂದು ರೋಲ್ ಮಾಡಬೇಕಂದ್ರೂ ಕೂಡ ಫಸ್ಟ್ ನಿನ್ನನ್ನು ನೀನು ಕರೆಕ್ಟಾಗಿ ನಿನ್ನ ಸ್ಕ್ರಿಪ್ಟನ್ನ ಅರ್ಥ ಮಾಡ್ಕೋಬೇಕು ಅಂತ. ಹಾಗಾದರೆ ಈ ಜೀವನದ ಈ ಒಂದು ವರ್ಲ್ಡ್ ಸ್ಟೇಜ್ ಮೇಲೆ ನಾನು ಒಂದು ಆ್ಯಕ್ಟ್ ಮಾಡ್ತಕ್ಕಂಥ ಆ್ಯಕ್ಟರ್ ಅಂದಾಗ, ನಾನು ಒಂದು ಪ್ಯೂರ್ ಸೋಲ್ ಅಂತ ಹೇಳಿದಾಗ ನನ್ನ ಒಳಗಡೆ ಇರ್ತಕ್ಕಂಥ ಆ್ಯಕ್ಷನ್ಸ್ ಹೇಗಿರಬೇಕು? ಇವತ್ತು ನಾವು ಎಲ್ಲರೂ ಕೂಡ ಓಂಕಾರ ಓಂಕಾರ ಅಂತ ಹೇಳಿ ಹೇಳ್ತೇವೆ. ಓಂ ಅನ್ನುವಂಥ ಶಬ್ದ ಆ ಊ ಮಾ ಅಂತ ಹೇಳ್ತಾರೆ. ಆ ಅಂದರೆ ಆಚರಣೆ, ಊ ಅಂದರೆ ಉಚ್ಚರಣೆ, ಮಾ ಅಂದರೆ ಮಾನಸಿಕ ಶಕ್ತಿ. ಹಾಗಾದರೆ ನಮ್ಮ ಒಂದು ಮಾತು, ನಮ್ಮ ಮನಸ್ಸಿನಲ್ಲಿರುವ ಯೋಚನೆ, ನಮ್ಮ ಒಂದು ಕ್ರಿಯೆ ಆ್ಯಕ್ಷನ್, ಇವೆ ಮೂರು ಕೂಡ ಒಂದೇ ಥರ ಇದೆಯಾ? ನೋ, ದೇರ್ ಇಸ್ ನೋ ಎನಿ ಅಲೈನ್ಮೆಂಟ್. ಮೂರಲ್ಲೂ ಕೂಡ ಹಾರ್ಮೋನಿ ಇಲ್ಲ, ಸದ್ಭಾವನೆ ಇಲ್ಲ. ಯೋಚನೆ ಮಾಡೋದೊಂದು, ಮಾತಾಡೋದೊಂದು, ಕಾರ್ಯರೂಪದಲ್ಲಿ ಕ್ರಿಯೆ ಬಂದಾಗ ನಡ್ಕೊಳ್ಳೋದೊಂದು. ಇದರಿಂದ ನಮ್ಗೆ ಅರ್ಥ ಆಗುತ್ತೆ, ವಿ ಆರ್ ನಾಟ್ ಪ್ರೊಟೆಕ್ಟಿಂಗ್ ಅವರ್ ವ್ಯಾಲ್ಯೂಸ್. ವ್ಯಾಲ್ಯೂಸ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಆಚರಣೆಯಲ್ಲೂ ಕೂಡ ಬದಲಾವಣೆ ಬರಬೇಕು. ಆತ್ಮೀಯರೇ, ನಾನು ನಿಮ್ಮೊಂದಿಗೆ ಈ ಮೌಲ್ಯಗಳನ್ನು ಯಾಕೆ ಹಂಚಿಕೊಳ್ತಾ ಇದ್ದೀನಿ ಗೊತ್ತಾ? ನಮ್ಮ ಭಾರತದಲ್ಲಿ ಇದ್ದಂತಹ ಮೌಲ್ಯ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಭಾರತವನ್ನು ಲೈಟ್ ಹೌಸ್ ಅಂತ ಕರೀತಾ ಇದ್ರು. ಮೌಲ್ಯಗಳಿಗೆ ಇದು ಒಂದು ಪ್ರಕಾಶ. ಈ ಮಾನವೀಯ ಮೌಲ್ಯಗಳು ಈಗ ನಿರ್ಮೂಲನೆ ಆಗ್ತಾ ಇದೆ, ಯಾಕಂದರೆ ಮಾಡ್ರನ್ ಟೆಕ್ನಾಲಜಿ ಅಡಾಪ್ಟ್ ಆಗ್ತಾ ಇದೆ, ಇನ್ನರ್ ಮೆಕ್ಯಾನಿಸಮ್ ಬ್ರೇಕ್ ಡೌನ್ ಆಗ್ತಾ ಇದೆ. ಟೆಕ್ನಾಲಜಿ ಬಳಸೋದು ತಪ್ಪಲ್ಲ, ಟೆಕ್ನಾಲಜಿಯನ್ನು ಯೂಸ್ ಮಾಡೋದು ತಪ್ಪಲ್ಲ, ಆದರೆ ಒಳಗಡೆ ಇರ್ತಕ್ಕಂತಹ
ಟೆಕ್ನಾಲಜಿ, ಒಳಗಡೆ ಇರ್ತಕ್ಕಂಥ ಇನ್ನರ್ ಮೆಕ್ಯಾನಿಸಮ್ನ ಅರ್ಥ ಮಾಡ್ಕೊಳ್ಳೋದರಲ್ಲಿ ನಾವು ಡೌನ್ಫಾಲ್ ಆಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮೌಲ್ಯಗಳು ಕೂಡ ಕುಸಿದು ಹೋಗ್ತಾ ಇದೆ. ಇವತ್ತು ನಾವು ಪ್ರತಿಯೊಬ್ಬರಿಗೂ ಕೂಡ ಮೌಲ್ಯಗಳ ಬಗ್ಗೆ ಜಾಗೃತಿ ಇಲ್ದಿರೋ ಕಾರಣದಿಂದ ಎಲ್ಲರೂ ಕೂಡ ಬೇರೆಯವರಲ್ಲಿ ನಾನು ಪರಿವರ್ತನೆ ನೋಡಬೇಕು ಅನ್ನೋದೇ ಬಂದಿದೆ ಹೊತ್ತು ತಮ್ಮನ್ನು ತಾವು ಪರಿವರ್ತನೆ ಮಾಡ್ಕೋಬೇಕು ಅನ್ನೋಂತಹ ದೃಢತೆ ಬರಲಿಲ್ಲ. ಇವತ್ತಿನ ಎಜುಕೇಷನ್ ಸಿಸ್ಟಮೇ ಆ ರೀತಿ ಮಾರ್ಪಾಡಾಗ್ಬಿಟ್ಟಿದೆ. ಆದರೆ ಹಿಂದಿನ ಒಂದು ನಾವು ಪುರಾಣಗಳಲ್ಲಿ ಸ್ಟಡಿ ಮಾಡಿರೋ ಪ್ರಕಾರ ಏನು ಗುರುಕುಲ ಸಿಸ್ಟಮ್ ಅಂತ ಇರ್ತಾ ಇತ್ತು. ಆ ಗುರುಕುಲ ಸಿಸ್ಟಮಲ್ಲಿ ಒಂದು ವಿದ್ಯಾರ್ಥಿಗೆ ಯಾವುದನ್ನು ಕಲಿಸ್ಕೊಡ್ತಾ ಇದ್ದರು ಅಂದರೆ ಹೇಗೆ ರಾಜನಾದರೆ ರಾಜ್ಯ ಮಾಡಬೇಕು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಕಲಿಸ್ತಾ ಇದ್ದರು. ಅದರ ಜೊತೆ ಜೊತೆಗೆ ಎಲ್ಲರ ಜೊತೆಯಲ್ಲಿ ಬಂದಾಗ ಯಾವ ಯಾವ ವ್ಯಾಲ್ಯೂಸ್ನ ನಮ್ಮ ಒಳಗಡೆ ಅಡ್ಯಾಪ್ಷನ್ ಮಾಡ್ಕೋಬೇಕು ಅಂತ ಕಲಿಸ್ತಾ ಇದ್ದರು. ಅಂದರೆ ಒಬ್ಬ ರಾಜನಾದವನು ಒಬ್ಬ ಪ್ರಜೆಯ ಒಂದು ಕಷ್ಟ ಕೇಳಬೇಕಾದರೆ ಅವನು ಕಂಪ್ಯಾಷನ್ ಬೆಳೆಸ್ಕೋಬೇಕು. ಒಬ್ಬ ವ್ಯಕ್ತಿ ಅವನು ಮಾಡಿರುವ ತಪ್ಪನ್ನು ತಿದ್ದುಕೊಳ್ಳಿಲ್ಲ ಅಂದರೆ ಅವನ ತಪ್ಪು ಮಾಡೋದನ್ನು ಸರಿ ಮಾಡೋದಕ್ಕೆ ಅವನ ಬಗ್ಗೆ ಅವನು ಒಂದು ಕರುಣೆ ಮತ್ತು ಒಂದು ಸಹನೆಯನ್ನು ಇಟ್ಕೋಬೇಕು. ಅವನಿಗೆ ಸರಿಯಾದಂತಹ ರೀತಿಯಲ್ಲಿ ಗೈಡ್ ಮಾಡ್ತಕ್ಕಂತಹ ಒಂದು ಪ್ರಿನ್ಸಿಪಲ್ಸ್ ಬೆಳೆಸ್ಕೊಂಡಿರಬೇಕು. ಇಂತಹ ಒಂದು ಎಜುಕೇಷನ್ ಹಿಂದೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಇತ್ತು. ಆದರೆ ಈಗ ಅವೆಲ್ಲ ಹೊರಟೋಗ್ಬಿಟ್ಟಿದೆ. ಮಧ್ಯದಲ್ಲಿ ಅಡ್ಡಗೋಡೆಗಳಾಗಿ ಒಂದು ಭಿನ್ನಾಭಿಪ್ರಾಯಗಳನ್ನು ತಂದಿದೆ. ಡಿಫ್ರೆಂಟ್ ಟೈಪ್ ಆಫ್ ಸಂಸ್ಕಾರಸ್ ಬಂದುಬಿಟ್ಟಿದೆ. ಆದರೆ ಮೂಲ ಉದ್ದೇಶ, ಮೂಲ ಜ್ಞಾನ ಯಾವತ್ತೂ ಕೂಡ ಒಂದೇ. ಸತ್ಯವಾಗಿರ್ತಕ್ಕಂತಹ ಜ್ಞಾನನ ಯಾರೂ ಕೂಡ ನಿರ್ನಾಮ ಮಾಡೋಕ್ಕಾಗಲ್ಲ. ಹೇಗೆ ಸೂರ್ಯನನ್ನು ಯಾರೂ ಕೂಡ ಬಚ್ಚಿಡ್ಲಿಕ್ಕಾಗಲ್ಲ, ಸೂರ್ಯನನ್ನು ಯಾರಾದರೂ ಕೂಡ ನಿರ್ನಾಮ ಮಾಡೋಕ್ಕಾಗತ್ತಾ? ಬಲೆ ಮೋಡಗಳು ಬಂದಾಗ ಆ ಮೋಡಗಳ ಒಂದು ಎಫೆಕ್ಟ್ ಆ ಸೂರ್ಯನ ಮೇಲೆ ಬಿದ್ದಾಗ ಸೂರ್ಯ ಸ್ವಲ್ಪ ಸಮಯ ಕಣ್ಮರೆಯಾಗ್ಬೋದು. ಆದರೆ ಮೋಡಗಳು ಪರ್ಮನೆಂಟ್ ಅಲ್ಲ. ಆ ಮೋಡಗಳು ಸ್ವಲ್ಪ ಸಮಯ ಇರುತ್ತೆ, ನಂತರ ಕ್ಲಿಯರ್ ಆಗುತ್ತೆ. ಹಾಗೆ ಮಾನವೀಯ ಮೌಲ್ಯಗಳ ಮೇಲೆ ಹಳೆಯ ಸಂಸ್ಕಾರಗಳ ಮೋಡಗಳನ್ನೋದು ಏನಾಗ್ಬಿಟ್ಟಿದೆ ಇವತ್ತು ಕಂಪ್ಲೀಟಾಗಿ ಅದು ಆವರಿಸ್ಕೊಂಡ್ಬಿಟ್ಟಿದೆ. ಯಾವಾಗ ನಮ್ಮ ಒಳಗಡೆ ಇರ್ತಕ್ಕಂತಹ ಜಾಗೃತ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ನಮಗೆ ಒಂದು ಅರಿವನ್ನು ತಂದುಕೊಡುತ್ತೆ, ಇದು ನನ್ನ ಸಂಸ್ಕಾರ ಅಲ್ಲ ಅಂತ. ನೋಡಿ, ನಮ್ಮನ್ನು ನಾವು ಆಧ್ಯಾತ್ಮಿಕದ ಜೊತೆಗೆ ನಮ್ಮ ಜೀವಂತ ಮೌಲ್ಯಗಳನ್ನು ಬೆಳಗಿಸ್ಲಿಕ್ಕೆ ನಾವು ಈ ಮಾಡ್ತಕ್ಕಂಥ ಕೆಲಸಗಳನ್ನು ಬಿಡಬೇಕಾಗಿಲ್ಲ. ಯಾವುದೇ ರೀತಿಯ ಕುಟುಂಬದಲ್ಲಿರ್ತಕ್ಕಂತಹ ಕರ್ತವ್ಯಗಳನ್ನು ನಾವು ತ್ಯಜಿಸಬೇಕಾಗಿಲ್ಲ. ಯಾವುದೇ ರೀತಿಯ ಒಂದು ಒಬ್ಬರಿಗೊಬ್ಬರ ಸಂಬಂಧಗಳನ್ನು ದೂರ ಮಾಡ್ಕೋಬೇಕಾಗಿಲ್ಲ. ಆತ್ಮೀಯರೇ, ಸಂಸ್ಕಾರ ಯಾರಿಂದ ಸಿಗುತ್ತೆ? ಹಿರಿಯರಿಂದ ಕಿರಿಯರಿಗೆ ಸಿಗುತ್ತೆ. ಮನೆಯಲ್ಲಿ ಹಿರಿಯರು ಕಿರಿಯರು ಜೊತೆಗಿರ್ತಕ್ಕಂಥ ಕುಟುಂಬಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ನೀವು ಹಿಂದಿನ ಒಂದು 50 ವರ್ಷದ ಹಿಂದೆ ನೀವು ಕಂಡಾಗ ಒಂದು ಕುಟುಂಬ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾ ಇತ್ತು. ಅಜ್ಜಂದರು, ತಾತಂದರು, ಹಿರಿಯರು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಎಲ್ಲ ಒಂದೇ ಕುಟುಂಬದಲ್ಲಿದ್ದರು. ಅಲ್ಲಿ ಯಾರು ಕೂಡ ಕೇಳೋ ಅಂತಹ ಒಂದು ಅವಕಾಶಗಳು ಬರ್ತಾ ಇರಲಿಲ್ಲ. ಕಾರಣ ಎಲ್ಲರಿಗೂ ಕೂಡ ಸಂಸ್ಕಾರ ಅಂತಕ್ಕಂಥದ್ದು ಹಿರಿಯರಿಂದ ಕಿರಿಯರಿಗೆ ಹಾಗೇ ಅದು ಏನಾಗ್ತಾ ಇತ್ತು, ಟ್ರಾನ್ಸ್ಫರ್ ಆಗ್ತಾ ಇತ್ತು. ಬಟ್ ಇವತ್ತು ಒಂದು ಲೈಫ್ ಸ್ಟೈಲ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ಲ ಕೂಡ ಅವ್ರದ್ದೇ ಆದಂಥ ಮೊನೋಟನಸ್, ಅಂದರೆ ಅವರವ್ರದ್ದೇ ರೀತಿಯಲ್ಲಿ ಅವರವ್ರ ಲೈಫ್ ಸ್ಟೈಲು ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ. ಒಂದೇ ಮನೆಯಲ್ಲಿ ಒಂದು ಟಿವಿಗೆ 4 ಜನ 4 ರೀತಿಯ ಒಂದು ಪ್ರೋಗ್ರಾಮ್ ನೋಡಬೇಕು ಅಂತ ಕಾಯ್ತಾ ಇರ್ತಾರೆ. ಒಬ್ಬರಿಗೆ ಇಷ್ಟ ಆಗಿರೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಒಬ್ಬರ ಮನಸ್ಸಿನ ಒಂದು ಖುಷಿ ಇನ್ನೊಬ್ಬರಿಗೆ ಮನಸ್ಸು ಖುಷಿ ತರಲ್ಲ. ದ ರೀಸನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಗ್ಯಾಪ್. ಅಂದರೆ ಇಲ್ಲಿ ಸಂಸ್ಕಾರ ಪರಿವರ್ತನೆ ಆಗೋದರಲ್ಲಿ ಫೇಲು, ಮತ್ತು ಅಲ್ಲಿ ಆಧ್ಯಾತ್ಮಿಕತೆಯ ಒಂದು ಜಾಗೃತಿ ಆಗಿಲ್ಲ ಅಂತ. ಮನುಷ್ಯನ ಜೀವನದಲ್ಲಿ ಲೈಫ್ ಸ್ಟೈಲ್ ಹೆಂಗೆ ಚೇಂಜ್ ಆಗ್ತಾ ಇದ್ದೆ, ಲಿವಿಂಗ್ ಸ್ಟೈಲ್ ಹೆಂಗೆ ಚೇಂಜ್ ಆಗ್ತಾ ಇದ್ದೆ, ಹಾಗೆಯೇ ವ್ಯಾಲ್ಯೂಸ್ ಕೂಡ ಏನಾಗ್ತಾ ಇದ್ದೆ, ಡಿಪ್ಲೀಟ್ ಆಗ್ತಾ ಇದೆ. ವ್ಯಾಲ್ಯೂಸು ಕೂಡ ಪತನಕ್ಕೆ ಹೋಗ್ತಾ ಇದ್ದೆ. ಈಗ ವ್ಯಾಲ್ಯೂ ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ದೆನ್ ವಾಟ್ ಈಸ್ ದ ಪರ್ಪಸ್ ಆಫ್ ಲಿವಿಂಗ್ ಲೈಫ್?
ಜೀವನ ಅಂದರೆ ಮತ್ತೇನು? ಲಿವಿಂಗ್ ಲೈಫ್ ಅಂತ ಹೇಳಿದ್ರೆ ನಾವು ಯಾರಿಗಾಗಿ ಬದುಕ್ತಾ ಇದ್ದೀವಿ, ಏನಕ್ಕಾಗಿ ಬದುಕ್ತಾ ಇದ್ದೀವಿ? ವಿ ಹ್ಯಾವ್ ಟು ಮೇಕ್ ಅವರ್ ಸೆಲ್ಫ್ ಕಂಪ್ಲೀಟ್ ಕ್ಲಿಯರ್ ಫೋಕಸ್. ಜೀವನದಲ್ಲಿ ಕ್ಲಿಯರ್ ಫೋಕಸ್ಸೇ ಇಲ್ಲದೆ ಆಗ್ತಾ ಇದೆ. ಫೋಕಸ್ ಯಾಕೆ ಇಲ್ಲದೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಪ್ರತಿಯೊಬ್ಬರೂ ಕೂಡ ಔಟ್ಸೈಡ್ ಚೇಂಜಸ್ ನೋಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಇನ್ಸೈಡ್ ಮಾಡಿಫಿಕೇಷನ್ ಮ್ಯಾನಿಪ್ಯುಲೇಷನ್ ಮಾಡೋಂಥ ಪ್ರಯತ್ನನೇ ಮಾಡ್ತಾ ಇಲ್ಲ. ಹಾಗಾಗಿ ಕಿರಿಯರು ಹಿರಿಯರು ಇಬ್ಬರಿಗೂ ಸಂಸ್ಕಾರ ಬೇಕು. ಈ ರೀತಿ ಅಂದ್ಕೊಳ್ಳೋದು ಬೇಡ, ಸಂಸ್ಕಾರ ನನ್ನ ಹತ್ರ ಚೆನ್ನಾಗಿದೆ ನಿನ್ನ ಹತ್ರ ಇಲ್ಲ ಅಂತ. ಎಲ್ಲರ ಸಂಸ್ಕಾರನೂ ಮೂಲ ಸಂಸ್ಕಾರನೇ. ಆ ಮೂಲ ಸಂಸ್ಕಾರ ಆತ್ಮದ ಮೌಲ್ಯಗಳ ಕೂಡುವಿಕೆಯಿಂದ ಇರತಕ್ಕಂಥ ಆಧ್ಯಾತ್ಮಿಕ ಸಂಸ್ಕಾರ. ಆ ಸಂಸ್ಕಾರವನ್ನು ನಾವು ಬೆಳಕಿಗೆ ತರೋದಿದೆಯಲ್ವ, ಅದೇ ನಿಜವಾದಂತಹ ಜ್ಞಾನ. ಆ ಜ್ಞಾನವನ್ನೇ ಶಿವಜ್ಞಾನ ಅಂತ ಕರೀತಾರೆ. ಆ ಜ್ಞಾನವನ್ನೇ ಯೋಗಿಗಳ ಜ್ಞಾನ, ಜ್ಞಾನಿಗಳ ಜ್ಞಾನ ಅಂತ ಹೇಳ್ತಾರೆ. ಈ ಜಗತ್ತಲ್ಲಿ ಎಲ್ಲರೂ ಕೂಡ ಪರಿವರ್ತನೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದೇ ಆ ಒಂದು ಸಂಸ್ಕಾರ. ಭಕ್ತಿ ಮಾಡ್ತಾ ಇರೋದಾಗಲಿ, ಪೂಜೆ ಮಾಡ್ತಾ ಇರೋದು, ಯೋಗ ಮಾಡ್ತಿರೋದು, ಸಾಧನೆ ಮಾಡ್ತಾ ಇರೋದು, ಏನೆಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ಕೂಡ ಸಂಸ್ಕಾರವನ್ನು ಚೇಂಜ್ ಮಾಡ್ಕೋಬೇಕನ್ನೋ ಉದ್ದೇಶ. ಆದರೆ ನಾವೀಗ ಲಾಂಗ್ ರೂಟ್ನಲ್ಲಿ ಹೋಗಿ ನಮ್ಮ ಒಂದು ಪರಿವರ್ತನೆಯನ್ನು ಕಾಣೋಕ್ಕಾಗೋದಿಲ್ಲ, ಶಾರ್ಟ್ಕಟ್ ಮೆಥಡ್ಗೆ ಹೋಗಬೇಕು. ಆ ಶಾರ್ಟ್ಕಟ್ ಮೆಥಡು ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಪ್ರತಿದಿನ ಅರ್ಧ ಗಂಟೆ ಆದರೂ ನೀವು ಆಧ್ಯಾತ್ಮಿಕ ಜ್ಞಾನದ ಅಧ್ಯಯನವನ್ನು ಮಾಡಿ. ಅರ್ಧ ಗಂಟೆ ಮಾತ್ರ ನೀವು ಈ ಒಂದು ಸೆಲ್ಫ್ ಸ್ಟಡಿ ಮಾಡ್ಕೊಳ್ತಕ್ಕಂತಹ ಒಂದು ಕೆಲಸ ಮಾಡಿದರೆ ಆಟೋಮೆಟಿಕ್ ಸೆಲ್ಫ್ ಕೇರ್ ಅಂತಕ್ಕಂಥದ್ದಾಗತ್ತೆ. ಎಲ್ಲಿ ಸೆಲ್ಫ್ ಕೇರ್ ಆಗುತ್ತೆ ಅಲ್ಲಿ ಸೆಲ್ಫ್ ಪ್ರೊಟೆಕ್ಷನ್ ಆಗುತ್ತೆ. ಎಲ್ಲಿ ಸೆಲ್ಫ್ ಪ್ರೊಟೆಕ್ಷನ್ ಆಗುತ್ತೆ ಅಲ್ಲಿ ಸೆಲ್ಫ್ ವ್ಯಾಲ್ಯೂಸ್ ಪ್ರೊಜೆಕ್ಟ್ ಆಗುತ್ತೆ. ಅಂದರೆ ಆ ಒಂದು ವ್ಯಾಲ್ಯೂಸ್ ನಮ್ಮ ಹೊರಗಡೆ ಪ್ರಕಟವಾಗುತ್ತೆ. ಆತ್ಮೀಯರೇ, ನಾವು ಸಂಸ್ಕಾರವಂತರು. ಭಾರತೀಯರಂದ್ರೇ ಸಂಸ್ಕಾರವಂತರು. ಭಾರತೀಯರಂದ್ರೇ ನಮ್ಮ ಒಂದು ಆತ್ಮದ ಜ್ಞಾನವನ್ನು ಬೆಳಕೆ ತಂದಂತಹ ಒಂದು ಶಿವನ ಒಂದು ಮನೆ ಇದು. ಈ ಶಿವನ ಮನೆಯಲ್ಲಿ ಅನೇಕ ಶಿವಶರಣರು ಪ್ರಯತ್ನ ಪಟ್ಟಿದ್ದು ಹೊರಗಡೆಯಿಂದ ಕ್ರಾಂತಿ ತರೋದಲ್ಲ, ಒಳಗಡೆಯಿಂದ ಕ್ರಾಂತಿ ತರ್ತಕ್ಕಂಥದ್ದು. ನಾವು ಜೀವಂತ ಮೌಲ್ಯಗಳನ್ನು ಹೊರಗಡೆಗೆ ತರೋದೇ ಶಿವನ ಜ್ಞಾನ. ಆ ಶಿವನಿಗೆ ನಾವು ನಿಜವಾದಂಥ ಮಕ್ಕಳು ಅಂದರೆ ಆ ಶಿವನಲ್ಲಿರ್ತಕ್ಕಂತಹ ಒಂದು ಗುಣಗಳನ್ನು ಹೊರಗಡೆ ಪ್ರೊಜೆಕ್ಟ್ ಮಾಡೋದು. ನಾನು ನಿಮ್ಮೊಂದಿಗೆ ಈ ಒಂದು ಜೀವಂತ ಮೌಲ್ಯಗಳನ್ನು ಯಾಕೆ ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂದರೆ, ಆಧ್ಯಾತ್ಮಿಕತೆಯನ್ನು ಎಲ್ಲರೂ ಕೂಡ ಬೇರೆ ಒಂದು ಪಂಗಡ ಅಥವಾ ಬೇರೆ ಒಂದು ಸಬ್ಜೆಕ್ಟ್ ಅಂತ ಮಾಡ್ಕೊಂಬಿಟ್ಟಿದ್ದಾರೆ. ಆದರೆ ಆಧ್ಯಾತ್ಮಿಕತೆ ಇಟ್ ಈಸ್ ಲಿವಿಂಗ್ ಲೈಫ್ ಸ್ಟೈಲ್ ಜೊತೆಗೆ ಬೇಕಾಗಿರುವಂಥ ಲಿವಿಂಗ್ ಥಿಂಕಿಂಗ್ ಸ್ಟೈಲ್. ಲೈಫ್ ಸ್ಟೈಲ್ ಬೇರೆ, ಥಿಂಕಿಂಗ್ ಸ್ಟೈಲ್ ಬೇರೆ. ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡೋಕ್ಕಿಂತ ಮೊದಲು ಥಿಂಕಿಂಗ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕಾಗಿದೆ. ವಾಟ್ ಯು ಥಿಂಕ್ ದಟ್ ಯು ಬಿಕಿಂಗ್. ನೀನು ಎಂಥ ರೀತಿಯಲ್ಲಿ ಯೋಚನೆ ಮಾಡ್ತೀಯ ಅದೇ ರೀತಿಯ ಒಂದು ಪರಿವರ್ತನೆಯಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆತ್ಮೀಯರೇ, ನಾವೆಲ್ಲರೂ ಕೂಡ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೋಬೇಕಾದ್ರೆ ಇವತ್ತು ಒಂದು ಮಾತನ್ನು ನಾವು ನಮ್ಮ ಒಳಗಡೆ ದೃಢ ಮಾಡ್ಕೊಳ್ಳೋಣ. ಆರ್ಟ್ ಆಫ್ ಥಿಂಕಿಂಗ್. ನನ್ನ ಆರ್ಟ್ ಆಫ್ ಥಿಂಕಿಂಗ್ ಚೇಂಜ್ ಮಾಡಿಕೊಂಡಾಗ ನನ್ನ ಆರ್ಟ್ ಆಫ್ ಲಿವಿಂಗ್ ಚೇಂಜ್ ಆಗುತ್ತೆ. ಲೆಟ್ ಮೀ ಮೇಕ್ ಮೈ ಸೆಲ್ಫ್ ಒನ್ ಎಕ್ಸ್ಪೆರಿಮೆಂಟ್. ಇವತ್ತು ನಾನು ಪ್ರತಿಯೊಬ್ಬರ ಜೊತೆಯಲ್ಲಿ ಬಂದಾಗ ಕೂಡ ಲೆಟ್ ಮೀ ಗಿವ್ ಪ್ರಿಯಾರಿಟಿ ಟು ಮೈ ಪ್ರಿನ್ಸಿಪಲ್ಸ್ ಆ್ಯಂಡ್ ಮೈ ವ್ಯಾಲ್ಯೂಸ್, ನಾಟ್ ಫಾರ್ old samskaras. So let me make effort that I am pure soul, bere avaru kuda pure soul. Hige aravaru vishayagalanna navu hanchkolta namma value system anna seri maadkolona anta nan ee sandarbhadalli nimmandige helalikke bayistene. Nammellara moola uddesha samskara parivartane. Neevu nortta iradu Basava TV samskarada belaku. ಎಲ್ಲರಿಗೂ ಮಂಗಳವಾಗಲಿ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವ.